ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯಾವಾಗಲೂ ಖುಷಿಯಾಗಿರಿ ಏನೇ ಮಂಡ್ಯ ದುಡುಗೆ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿರಿ ಮತ್ತೆ ಸ್ಟಾರ್ಟ್ ಮಾಡೋಣ ಹೆಲ್ದಿ ಆ್ಯಂಡ್ ಹೈಜಿನಿಕ್ ಕೇಕ್ ಮೇಲಕ್ಕೂ ಅಂತ ಬೆಣ್ಣೆ ಕ್ರೀಮ್ ಅದಕ್ಕೆ ಬೆಣ್ಣೆ ಬಳಸಲೇಬೇಕು ನೀವು ಬೇಡ ಅಂದರೆ ಮೈದಾ ಇಟ್ಟಿಂದ ಅದರಿಂದ ಇದರಿಂದ ಎಲ್ಲ ಮಾಡ್ತಾರೆ ಬಟ್ ಇವತ್ತು ಹೆಲ್ದಿಯಾಗಿ ಮಾಡೋಣ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬೆಣ್ಣೆ ಅಲ್ವೀನ್ರಿ ಬೆಣ್ಣೆ ಟೇಸ್ಟಿ ಯಾರಿಗಿರೋಲ್ಲ ಹೇಳಿ ಆ್ಯಕ್ಚುಲಿ ಸ್ವಲ್ಪ ಹಾಡಿದೆ ನಾನು ಶುದ್ಧವಾದ ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ ಇದು ನೂರು ಗ್ರಾಮ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನೀವು ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಅದರಿಂದ ತೆಗೆದು ಒಂದು ಹಾಫ್ ಅನ್ ಅವರ್ ಇಲ್ಲ ಕಾಲು ಗಂಟೆ ಬಿಟ್ಟು ನಂತರ ಯೂಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸ್ಮ್ಯಾಶ್ ಮಾಡೋಕೆ ಈಸಿ ಆಗುತ್ತೆ ಬೀಟರ್ ಇಲ್ದೇನೆ ಮತ್ತೆ ಮಿಕ್ಸಿ ಇಲ್ದೇನೆ ನೋಡಿ ನಂಗೆ ಸ್ವಲ್ಪ ಕಷ್ಟ ಆಯಿತು ಹೆಂಗೆ ಕೈ ನೋವೆಲ್ಲ ಬಂದ್ಬಿಡುತ್ತೆ ಹಂಗೆಲ್ಲ ಏನಿಲ್ಲ ಕಣ್ರಿ ಸುಮ್ಮನೆ ಹೇಳಿದ್ದು ಹತ್ತು ನಿಮಿಷಕ್ಕಾಗೋಗುತ್ತೆ ನೋಡಿ ನಮ್ಮ ಕೈಗೆ ಎಕ್ಸಸೈಸ್ ಆಗುತ್ತೆ ಆ ಮಿಕ್ಸಿಲಿ ಮತ್ತು ಆ ಬೀಟರಲ್ಲಿ ಮಾಡಿದ್ರೆ ಐದು ಸೆಕೆಂಡ್ಗೆ ಹತ್ತು ನಿಮ್ ಐದು ನಿಮಿಷಕ್ಕೆಲ್ಲ ಆಗೋಗುತ್ತೆ ಬಟ್ ಇದರಲ್ಲಿ ನಮ್ಮ ಕೈಗೆ ಎಕ್ಸಸೈಸ್ ಆಗುತ್ತೆ ಬೆನಿಫಿಟ್ ರೀ ಸೊ ಸ್ಪೂನಿಂದ ಮಾಡಿ ಹೆಲ್ದಿಯಾಗಿರಿ ಟೇಸ್ಟಿಯಾಗಿ ತಿನ್ನಿ ನೋಡಿ ಎಷ್ಟು ಸ್ಮ್ಯಾಶ್ ಮಾಡ್ತೀರಾ ಅಷ್ಟು ಫ್ಲಫಿಯಾಗಿ ಬರುತ್ತೆ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ನೋಡಿ ಸ್ಮ್ಯಾಶ್ ನೋಡಿ ನೆನಪಿರಲಿ ನಿಮ್ಗೆ ಏನಾದರೂ ಫ್ಲೇವರ್ ಬೇಕು ಇದಕ್ಕೆ ಆ್ಯಡ್ ಮಾಡ್ತೀವಂದ್ರೆ ವೆನಿಲಾ ಫ್ಲೇವರ್ನ ಹಾಕ್ಬೋದು ನೋಡಿ ಈ ರೀತಿ ಸ್ಮೂತ್ ಬಂದ ಮೇಲೆ ಫಸ್ಟು ಅಂದರೆ ಹಾರ್ಡ್ ಇರುತ್ತಲ್ಲ ಅದನ್ನು ಈ ಈ ಮೆಟ್ಟಿಗೆ ತೊಗೊಬಂದು ಅದಕ್ಕೆ ಒಂದು ಕಪ್ ಎಷ್ಟಿರುತ್ತೆ ಅದ್ರದ್ದು ಕ್ವಾಂಟಿಟಿಗೆ ಹಂಡ್ರೆಡ್ ಗ್ರಾಮ್ ಅಂದರೆ ನಾನಿಲ್ಲಿ ಒನ್ ಫಿಫ್ಟಿ ಅಷ್ಟು ಸಕ್ಕರೆ ಪುಡಿನ ಇದ್ದೀನಿ ಎಲ್ಲ ಐಸಿಂಗ್ ಶುಗರ್ ಹಾಕಬೇಕು ಹಂಗೆ ಹಿಂಗೆ ಬೇಡ ಕಣ್ರಿ ನಮ್ಮ ಮನೇಲೆ ಸಕ್ಕರೆ ಇರುತ್ತೆ ತೊಗೊಳ್ಳಿ ಗ್ರೈಂಡಲ್ಲಿ ಅಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಅದೇ ಸಕ್ಕರೆ ಪುಡಿ ಐಸಿಂಗ್ ಶುಗರ್ ಬೇರೆ ತರಕ್ಕೆ ಹೋಗೋಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದೀಗ ನೋಡಕ್ಕೆ ಈಗ ಅಯ್ಯೋ ಅಂದರೆ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಹೆಂಗಿರುತ್ತೆ ಅಂತ ನೀವು ಎಷ್ಟು ಚೆನ್ನಾಗಿ ತಿರುಗ್ತಾ ಇರ್ತೀರ ಅವಾಗ ಗೊತ್ತಾಗ್ತಾ ಇರುತ್ತೆ ನಿಮಗೆ ಒಳ್ಳೆ ಸ್ಮೂತಾಗಿ ಆಗಿ ಬರುತ್ತೆ ನೋಡಿ ನಾನು ಎಷ್ಟು ಫಾಸ್ಟಾಗಿ ತಿರುಗ್ತಾ ಇದ್ದೀನಿ ಅಷ್ಟೇ ಫಾಸ್ಟಾಗಿ ನೀವು ಕೂಡ ತಿರುಗ್ಬೇಕು ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೈ ನೋವು ಬರುತ್ತೆ ಇಲ್ಲ ನೀವು ಎಷ್ಟು ಚೆನ್ನಾಗಿ ತಿರುತ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಮದು ಕೇಕ್ ಮೇಲೆ ಹಾಕುವಂತಹ ಬೆಣ್ಣೆ ಕ್ರೀಮ್ ಆ್ಯಕ್ಚುಲಿ ಇದನ್ನ ಬೆಣ್ಣೆ ಕ್ರೀಮ್ ಅಂದ್ರೆ ನೋಡಿ ಎಷ್ಟೊಂದು ಜಾಸ್ತಿ ಆಗೋಯಿತು ಕ್ವಾಂಟಿಟಿ ಈಗ ರೆಡಿ ಆಗ್ತಾ ಇದೆ ಅಂತ ಅರ್ಥ ವಾವ್ ರೆಡಿ ಆಯ್ತು ಆಲ್ಮೋಸ್ಟ್ ಡನ್ ರೆಡಿ ಆಗೋಯ್ತು ನಮ್ಮದು ನೋಡಿ ಹಾಕಿದಾಗ ಹೇಗಿತ್ತು ಈಗ ಹೇಗಿದೆ ಅದನ್ನ ತಿನ್ಬೇಕಾದ್ರಂತೂ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಕ್ಕಳು ಕೊಡೋದಾದರೆ ಪ್ಲೀಸ್ ಈ ಥರ ಬೆಣ್ಣೆ ಯೂಸ್ ಮಾಡಿ ಹೆಲ್ತ್ಗೂ ಒಳ್ಳೆಯದು ಜೊತೆಗೆ ಮಕ್ಕಳಿಗೆ ಪುಷ್ಟಿ ಸಿಗುತ್ತೆ ಈ ಹೊರಗಡೆಯಿಂದ ತರೋದೆಲ್ಲ ಅನ್ಹೆಲ್ದಿ ವಿಪ್ ಕ್ರೀಮ್ಗೆ ಏನೇನು ಹಾಕಿರ್ತಾರೋ ಎಲ್ಲ ಗೊತ್ತಿರೋಲ್ಲ ಇಷ್ಟು ದಿನ ಸ್ಟೋರೇಜ್ ಮಾಡಿರ್ತಾರೋ ಅದೆಲ್ಲ ಗೊತ್ತಿಲ್ಲ ಬಟ್ ಬೆಣ್ಣೆ ಆದರೆ ಇಷ್ಟು ದಿನ ಸ್ಟೋರೇಜ್ ಅಂತ ಇರುತ್ತೆ ಅದಾದಮೇಲೆ ಯೂಸು ಮಾಡಲ್ಲ ಸೊ ಆದಷ್ಟು ಬೆಣ್ಣೆ ಬಳಸಿ ತುಂಬಾ ಖುಷಿಯಾಗಿರಿ ಆಗಿರಿ ಕೇಳಿದಿರಾ ಬಾಯಿ ಕೆಸರಾದರೆ ಬಾಯ್ ಸಾರಿ ಉಲ್ಟೆ ಹೇಳ್ತಾ ಇದೀನಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಾಗೇ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಹೆಂಗೆ ಅಂದ್ರೆ ಕೈ ನೋವು ಬಾಯಿ ಬೆಣ್ಣೆ ಆಗುತ್ತೆ ಚೆನ್ನಾಗಿದೆ ಅಲ್ವಾ ನಮ್ಮದು ಕೈ ನೋವು ಮಾಡ್ಕೊಳ್ಳಿ ಬಾಯಿ ಬೆಣ್ಣೆ ಮಾಡ್ಕೊಳ್ಳಿ ವಾವ್ ನೋಡಿ ರೆಡಿ ಆಯ್ತು ಅದ್ರದ ತೋರಿಸ್ತೀನಿ ಫ್ಲಫಿ ಆಗಿದೆ ನೋಡಿ ಬಿಸಾಕ್ತಾ ಇದೀನಿ ನೋಡಿ ಫುಲ್ ಹೇಗಿದೆ ಅಂತ ನಮ್ ಕ್ರೀಮ್ ರೆಡಿ ಆಯ್ತು ಕೇಕ್ ಮೇಲೆ ಹಾಕುವಂತ ಕ್ರೀಮ್ ಇದಕ್ಕೆ ನೀವು ಈ ಸ್ಟೇಜ್ ಅಲ್ಲಿ ಚಾಕ್ಲೇಟ್ ಫ್ಲೇವರ್ ಬೇಕು ಅಂದ್ರೆ ಒಂದು ಸ್ಪೂನು ಕೋಕೋ ಪೌಡರ್ ಹಾಕಿ ಬೇಡ ಅಂದ್ರೆ ವೆನಿಲ್ಲಾ ಫ್ಲೇವರ್ ಬೇಕು ಅಂದ್ರೆ ವೆನಿಲಾ ಫ್ಲೇ ಅಂದ್ರೆ ಐಸೇನ್ಸ್ ಹಾಕಿ ಅದು ಬೇಡ ಅಂದ್ರೆ ಹೀಗೆ ಹಾಗೆ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ ಇದಕ್ಕೆ ಫ್ಲೇವರ್ ಅವಶ್ಯಕತೆ ಇಲ್ಲ ಆಗ್ಲೇ ಹೇಳಿದಾಗೆ ನಿಮ್ಗೆ ಫ್ಲೇವರ್ಸ್ ಬೇಕು ಅಂದ್ರೆ ನೆನ್ಪಿರ್ಲಿ ಎಲ್ಲಾ ಫ್ಲಫಿ ತರ ಮಾಡಿದ್ಮೇಲೆ ಅದಕ್ಕೆ ಚಾಕ್ಲೇಟ್ ಫ್ಲೇವರ್ ಬೇಕಂದ್ರೆ ಕೋಕೋ ಪೌಡರ್ ಆ್ಯಡ್ ಮಾಡಿ ವೆನಿಲಾ ಫ್ಲೇವರ್ ಬೇಕಂದ್ರೆ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿ ಇಲ್ಲ ನಂಗೆ ಏನು ಬೇಡ ಅಂದ್ರೆ ಹಾಗೆ ಕೂಡ ಈ ಥರ ಫಾರೆಸ್ಟಿಂಗ್ ಮಾಡ್ಬೋದು ಸಖತ್ತಾಗಿರುತ್ತೆ ಮಾತ್ರ ಇನ್ನೂ ಬೇಕು ಅಂದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು ನಿಮಗೆ ಈಗ ಇಷ್ಟ ಬೇಕು ಹಾಗೆ ಮಾಡ್ಕೋಬೋದು ಬಟ್ ಸಕದಾಗಿರುತ್ತೆ ಟೇಸ್ಟ್ ಮತ್ತೆ ಕ್ರೀಮ್ ಕ್ರೀಮ್ ಆಗಿರೋಂತಹ ಬೆಣ್ಣೆ ಎಂಜಾಯ್ ಮಾಡಿ ಈ ನಿಮ್ಮ ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ ಬಾಯ್ ಟೇಕ್ ಕೇರ್